ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದು ಕೇವಲ ನಲವತ್ತಾರು ವರ್ಷ ಆದರೂ ನೂರಾರು ದಶಕಗಳಿಗೆ ಮಾದರಿ ಆಗುವಂತಹ ವಿಷಯವನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟು ಹೋಗಿದ್ದಾರೆ ಕೇವಲ ಆರೇ ತಿಂಗಳಿಗೆ ಸಿನಿಮಾ ರಂಗದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳ ನೀಡುತ್ತಾ ತಂದೆಯಂತೆಯೇ ನಮ್ಮ ಚಂದನವನದಲ್ಲಿ ಆಡಿ ಬೆಳೆದಂತಹ ಪುನೀತ್ ರಾಜ್ಕುಮಾರ್ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದರು ಇದಕ್ಕೆ ಅವರ ಅಂತಿಮ ದರ್ಶನ ಪಡೆಯಲು ಬಂದ ಬಹಳ ಜನ ಸಾಕ್ಷಿಯಾಗಿದೆ ಇನ್ನು ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಪುನೀತ್ ಅವರಿಗಾಗಿಯೇ ಅಭಿಮಾನಿಯೊಬ್ಬ ಚಿಕನ್ ಬಿರಿಯಾನಿಯನ್ನ ತಂದು ಪ್ರೀತಿಯಿಂದ ನೀಡ್ತಾನೆ ಆದರೆ ಅದು ಹಳಸಿ ಹೋಗಿರುತ್ತದೆ ಅಭಿಮಾನಿಯ ಮನಸ್ಸಿಗೆ ಬೇಜಾರವ ಬೇಜಾರಾಗಬಾರದು ಎಂದು ಪುನೀತ್ ರಾಜ್ಕುಮಾರ್ ಅವರು ಬಿರಿಯಾನಿಯನ್ನು ಏನು ಮಾಡಿದ್ರು ಗೊತ್ತಾ ಇದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೌದು ಪುನೀತ್ ರಾಜ್ಕುಮಾರ್ ಅವರು ಅಣ್ಣವರಂತೆಯೇ ಪ್ರಿಯರಾಗಿದ್ದರು ಅಲ್ಲದೆ ವಿಭಿನ್ನ ರೀತಿಯಾದಂತಹ ಚಿಕನ್ ಅಡುಗೆಗಳನ್ನು ಸವಿಯಲು ಇಷ್ಟಪಡ್ತಾ ಇದ್ರು ಪುನೀತ್ ರಾಜ್ಕುಮಾರ್ ಅವರಿಗೆ ಚಿಕನ್ ಬಿರಿಯಾನಿ ನಾಟಿ ಕೋಳಿ ಸಾರು ಇಡ್ಲಿ ಹುಳ್ಳಿಕಟ್ಟು ಉಪ್ಸಾರು ಮುದ್ದೆ ಅಂದರೆ ಅಪ್ಪಗೆ ಪಂಚಪ್ರಾಣ ಇದನ್ನು ತಿಳಿದಂತಹ ಅಭಿಮಾನಿಗಳು ಶೂಟಿಂಗ್ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ತಮ್ಮ ಹಳ್ಳಿ ಮನೆಗಳಿಗೆ ಬರುವಂತೆ ಬೇಡಿಕೊಂಡು ಅತಿಥಿ ಸತ್ಕಾರವನ್ನ ಮಾಡ್ತಾ ಇದ್ರು ಅಲ್ಲದೆ ಪುನೀತ್ ರಾಜ್ಕುಮಾರ್ ಅವರು ಬಡವರ ಮನೆ ಶ್ರೀಮಂತರ ಮನೆ ಎಂಬ ಯಾವುದೇ ಹಮ್ಮು ಬಿ ಇಲ್ಲದೆ ಅಭಿಮಾನಿಗಳೊಂದಿಗೆ ಕುಳಿತು ಊಟವನ್ನ ಮಾಡ್ತಾ ಇದ್ರು ಹೀಗಿರುವಾಗ ಅದು ಒಂದು ದಿನ ಅಭಿಮಾನಿಯೊಬ್ಬರು ಜಾಕಿ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಅಪ್ಪು ಕಾಕಿ ಪ್ರೀತಿಯಿಂದ ಬಿರಿಯಾನಿಯನ್ನ ತಂದುಕೊಟ್ಟಿದ್ರು ಅಪ್ಪು ಅವರ ಬಳಿಕೆ ಬಂದ ಅಭಿಮಾನಿ ಅಣ್ಣ ನಿಮ್ಗೋಸ್ಕರ ಬೆಳಿಗ್ಗೆ ಬೇಗನೆ ಎದ್ದು ಬಿರಿಯಾನಿ ಮಾಡಿದ್ದೇನೆ ದಯವಿಟ್ಟು ಬಿಡುವಿದಾಗ ಸ್ವೀಕರಿಸಿ ಎಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಸತೀಶ್ ಎಂಬ ಅಭಿಮಾನಿಯೊಬ್ಬ ಬಿರಿಯಾನಿಯನ್ನ ನೀಡಿದ್ರಂತೆ ಆದರೆ ಶೂಟಿಂಗ್ ಕೆಲಸದ ನಿಮಿತ್ತ ಪುನೀತ್ ರಾಜ್ಕುಮಾರ್ ಅವರು ಬಿರಿಯಾನಿಯನ್ನ ಸಂಜೆ ಐದು ಗಂಟೆಯ ಸಮಯಕ್ಕೆ ಓಪನ್ ಮಾಡಿದ್ದಾರೆ ಆದರೆ ಅದು ಹಳಿಸಿತ್ತು ಆದರೂ ಅಭಿಮಾನಿಯ ಮನಸ್ಸಿಗೆ ಬೇಜಾರಾಗಬಾರ್ದು ಅಲ್ಲದೆ ತನಗೋಸ್ಕರ ಬೆಳಿಗ್ಗೆ ಬೇಗನೆ ಎದ್ದು ಮಾಡಿದ್ದಾನೆ ಅನ್ನವನ್ನು ಎಂದಿಗೂ ವೇಸ್ಟ್ ಮಾಡಬಾರದು ಎನ್ನುತ್ತಾ ಪುನೀತ್ ರಾಜ್ಕುಮಾರ್ ಅವರು ಹಳಸಿದ ಬಿರಿಯಾನಿಯನ್ನು ಸ್ವೀಕರಿಸಿದ್ರಂತೆ ಪುನೀತ್ ರಾಜ್ಕುಮಾರ್ ಅವರ ಈ ದೊಡ್ಡ ಗುಣದ ಕುರಿತು ಹಾಡಿ ಹೊಗಳಿದರು ಅಪ್ಪು ಅವರ ಈ ಗುಣದ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ